वल्लभेति वरदेति दयापरेति भक्तप्रियेति भवलुण्ठन कोविदेति नाथेति नागशयनेति जगन्निवासेति आलापिनं प्रतिपदं कुरु मां मुकुंद। संतरु महात्मरु आळ्वाररुगळु आ भगवंतनल्लि केळिकोंडंत भक्ति इदु। हे भगवंत, ನನ್ನ ನಾಲಿಗೆಯಲ್ಲಿ ನಿನ್ನ ನಾಮಸ್ಮರಣ ಯಾವತ್ತೂ ಬರಲಿ. ನಮ್ಮ ಪುರಾಣಗಳು ಯಾವತ್ತೂ ಹೇಳಿದ್ದುಂಟು, ಯಸ್ಯ ಸ್ಮರಣ ಮಾತ್ರೇಣ ಜನ್ಮ ಸಂಸಾರ ಬಂಧನಾತ್ ಜಂತುಃ ವಿಮುಚ್ಯತೆ. ಯಾವ ಪರಮಾತ್ಮನ ನಾಮಸ್ಮರಣೆ ಮಾಡುವುದರಿಂದ ನಾವು ನಮ್ಮ ಜನ್ಮ ಮರಣ ಅನ್ನುವ ಬಂಧನಗಳಿಂದ ವಿಮುಕ್ತರಾಗ್ತೇವೋ ಅಂತ ಪರಮಾತ್ಮನ ಸ್ಮರಣೆಯನ್ನು ಮಾಡಿ. ಮುಖೇ ಹರಿಮಣ, ಮುಖೇ ಹರಿಮಣ ಅಂತಂದ ಸಂತ ಜ್ಞಾನೇಶ್ವರ. ಸಂತರು ವ್ಯರ್ಥ ಜನುಮವಾಯಿತು ನಿನ್ನಯ ಸ್ಮರಣೆ ಗೊತ್ತು ಇಲ್ಲದೆ ಹೋಯಿತು. ಉತ್ತಮೋತ್ತಮ ಗುಣವ ಪಾಲಿಸು ಭಕ್ತ ವತ್ಸಲ ಭಯ ನಿವಾರಣ ಸತ್ಯ ಮಾರ್ಗದು ನಡೆಸು ಶಂಕರ ಪುತ್ರ ಪುಣ್ಯ ಚರಿತ್ರ ಭರ್ತ್ಯನೆ ಕೈಯ ಮುಗಿವೆ ಗುರುರಾಯ. ಭಕ್ತರು ಕೇಳಿಕೊಂಡದ್ದು ಭಗವಂತನಲ್ಲಿ ನಿನ್ನ ನಾಮಸ್ಮರಣೆ ನನ್ನ ನಾಲಿಗೆಯಲ್ಲಿ ಯಾವತ್ತೂ ಇರಲಿ. ಹೇ ಭಗವಂತ, ಕುಲಶೇಖರ ಆಳ್ವಾರ ಅಂತಾನೆ, ವಕ್ತುಂ ಸಮರ್ಥೋಪಿ ನ ವಕ್ತಿ ಕಶ್ಚಿತ್ ಅಹೋ ಜನಾನಾಂ ವ್ಯಸನಾಭಿಮುಖ್ಯಂ. ವಕ್ತುಂ ಸಮರ್ಥಃ ಅಪಿ, ಯೌವನ ಹಣ ಆರೋಗ್ಯ ಸಂಪತ್ತು ಇಷ್ಟಿದ್ದರೂ ರಾಮ ಅಂತ ಹೇಳಲಿಕ್ಕೆ ಆರೋಗ್ಯ ಇದೆ, ಕೃಷ್ಣ ಅಂತ ನಾಲಿಗೆಯಲ್ಲಿ ಬರಬಹುದು, ಶಿವಶಿವ ಅಂತ ನಾವು ಅನ್ನಬಹುದು, ಅನ್ನಲ್ಲ ಸ್ವಾಮಿ, ಅನ್ನೋದಿಲ್ಲ. ಯಾತಕ್ಕೆ ಹೇಳಿ? ನಮ್ಮ ಹೊರಗಿನ ವಿಷಯಗಳ ಆಕರ್ಷಣೆ. ದಾಸರು ನಾವೆಲ್ಲ ಶುನಕ ನಂದದಿ ಜಗದ ವಾಸನೆಗಳೆಳೆ ತಕ್ಕೆ ದಿಕ್ಕು ದಿಕ್ಕಿನಲ್ಲಿ. ಹೊರಗಿನ ವಾಸನೆಗಳು, ಹೊರಗಿನ ಮಾಯೆ ನಮ್ಮನ್ನು ಎಳೆಯುತ್ತವೆ. ಆದರೆ ಸಂತರು ನಾಮ ಸಂಕೀರ್ತನೆ ಮಾಡುವನ್ನುವಂತ ಹೇಳಿದರೆ ಸಂತರು ನಮ್ಮನ್ನು ಒಳಗೆ ಕರೆದವರು. ತಮ್ಮ ಬಾ ಒಳಗೆ, ಮನ್ಮನಾಭವ ಮದ್ಭಕ್ತೋ ಭವ ಮದ್ಯಾಜೀ ಭವ ಮಾಂ ನಮಸ್ಕುರು ಮಾಂ ಏವ ಐಷ್ಯಸಿ. ಅರ್ಜುನ, ನನ್ನ ನಾಮಸ್ಮರಣೆ ಮಾಡು. ಸರ್ವಧರ್ಮಾನ್ ಪರಿತ್ಯಜ್ಯ ಮಾಮೇಕಂ ಶರಣಂ ರಜ ಮಾಮೇವ ಐಷ್ಯಸಿ ನ ಸಂಶಯ. ಭಗವಂತನ ಭರವಸೆ ಇದೆ. ರಾಮಾಂತನ್ನು ಕೃಷ್ಣಾಂತನ್ನು ಅನ್ನುವ ರೀತಿಯಲ್ಲಿ ಹರಿಧ್ಯಾನವೇ ಗಂಗಾ ಸ್ನಾನ. ನಮ್ಮ ಮನಸ್ಸು ಬುದ್ಧಿ ಅನ್ನುವಂಥದ್ದು ಶಾಂತಿಯನ್ನು ಗಳಿಸಬೇಕಾದರೆ ನಾಮಸ್ಮರಣ ಅನ್ಯೋಪಾಯಂ ನಹಿ ಪಶ್ಯಾಮೋ ಭವತರಣೆ. ಆದ್ದರಿಂದ ಭಗವಂತನ ನಾಮಸ್ಮರಣೆ ಮಾಡಬೇಕು, ಹರಿಚಿಂತನೆ ಮಾಡಬೇಕು, ನಮ್ಮ ಜೀವನವನ್ನು ಉದ್ಧಾರ ಮಾಡಿಕೊಳ್ಬೇಕು. ಒಂದು ಸಲ ಸಿಕ್ಕಿರೋದು ನಮಗೆ ಮಾನವ ಜನ್ಮ. ಇದ ಹಾಳು ಮಾಡಿಕೊಳ್ಳದೆ ಹುಚ್ಚಪ್ಪಗಳಿರ ಅಂತಂದು ಪುರಂದರದಾಸರು. ನರಜನ್ಮ ಬಂದಾಗ, ನಾಲಿಗೆ ಇದ್ದಾಗ ಕೃಷ್ಣ ಎನ್ನಬಾರದೆ. ಇಂಥ ಒಂದು ಸದವಕಾಶ ಇವಾಗ ನಮ್ಮ ಉಡುಪಿ ಶ್ರೀಕೃಷ್ಣ ಮಠ, ಶ್ರೀ ರಾಘವೇಂದ್ರ ಮಠ ಸ್ವಾಮಿಗಳವರ ಶ್ರೀ ಕ್ಷೇತ್ರ ಮಂತ್ರಾಲಯ ಮಠ ಹಾಗೂ ಟಿ ಟಿ ಡಿ ಧರ್ಮ ಪ್ರಚಾರ ಪರಿಷತ್ ಇವರ ಸಹಯೋಗದಲ್ಲಿ ಹರಿದಾಸ ನ್ಯಾಷನಲ್ ಫೌಂಡೇಶನ್ ಬೆಂಗಳೂರು ಇವರು ಅರ್ಪಿಸುತ್ತಿರುವ ಅಖಿಲ ಭಾರತ ನಾಮ ಸಂಕೀರ್ತನೋತ್ಸವ ರಾಜಾಂಗಣ ಶ್ರೀಕೃಷ್ಣ ಮಠ ಉಡುಪಿಯಲ್ಲಿ ನಡೆಯಲಿಕ್ಕುಂಟು ನವೆಂಬರ್ 7 ರಿಂದ 11. ಇದೊಂದು ಸದವಕಾಶ, ಎಲ್ಲರೂ ಬನ್ನಿ, ಭಗವಂತನ ಸ್ಮರಣೆ ಮಾಡಿಕೊಂಡು ನಮ್ಮ ಜೀವನ ಉದ್ಧಾರ ಮಾಡಿಕೊಳ್ಳೋಣ. ಹರಿಯೋ.